ಇದು ನೆಲಮಂಗಲ ಟು ಕುಡಿಗಲ್ ಹೋಗೋ ಬೈಪಾಸ್ ಇದು. ಸೊ ಈ ಬೈಪಾಸ್ ಅಲ್ಲಿ ಒಂದು ಹೋಟೆಲ್ ಇದೆ. ಸರಿ, ಮತ್ತೆ ಏನೇನು ತಿಂಡಿ ಸಿಗುತ್ತೆ ಸರ್? ಮಸಾಲ ಇಡ್ಲಿ, ಪೂರಿ, ರೈಸ್ ಬಾತ್, ಚಿತ್ರಾನ್ನ. ಓಕೆ, ಬೇರೆ ಏನು ಸ್ಪೆಷಲ್ಲು? ಬೇರೆ ಬಜ್ಜಿ, ಹೌದಾ? ಹಾಂ, ಮಸಾಲ ಇಡ್ಲಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 3 ವರ್ಷ. 3 ವರ್ಷ. ಇದು ಅಡ್ರೆಸ್ ಹೇಳ್ತೀರಾ ಸ್ವಲ್ಪ? ಸರ್, ಇದು ಮಂಗಳೂರು ರೂಟ್, ಪುಣೆ ಬೈಪಾಸ್ ಇಂದ 2.5 ಕಿಲೋಮೀಟರ್, ಮಲ್ಲೋ ಬಾಲ್ವಾಡಿ ಗೇಟ್ ಅಂತಾರ. ಹಾಂ, ಈ ಗೇಟ್ ಅಲ್ಲಿ ಮಾಡ್ತಾ ಇದ್ದೀನಿ. ಓಕೆ, ಹೇಗೆ ಸರ್ ಬಿಸ್ನೆಸ್? ಪರವಾಗಿಲ್ಲ ಸರ್, ಯಾವ ಸಾಡ ಅಂದ್ರೆ ಸ್ವಲ್ಪ ಡಲ್. ಹೌದಾ? ಹಾಂ, ಇದೆಲ್ಲ ಪರವಾಗಿಲ್ಲ. ಈಗ ಕುತ್ಕೊಳಕ್ಕೆಲ್ಲ ಚೆನ್ನಾಗಿದೆ ಪ್ಲೇಸ್ ಇಲ್ಲಿ. ತಣ್ಣಗೆ ಮರ ಇದೆ, ಇದೆ. ಹಾಂ, ಓಕೆ. ಒಂಥರ ತೋಟದಲ್ಲಿ ಕುಂದ್ಕೊಂಡು ಟಿಫನ್ ಮಾಡ್ದಂಗೆ ಅನುಭವ ಬರುತ್ತೆ. ಓಕೆ ಓಕೆ. ಏನು ಸ್ಪೆಷಲ್ ನಿಮ್ಮ ಹೋಟ್ಲಲ್ಲಿ ಸರ್? ಮಸಾಲ ಇಡ್ಲಿ, ಮಸಾಲ ಇಡ್ಲಿ, ಕೆಂಪು ಇಡ್ಲಿ. ಜಾಸ್ತಿ ಓಡೋದು ಅದನ್ನೇ ಜಾಸ್ತಿ. ರೇಟ್ ಎಲ್ಲ ಯಾವ ಥರ ಸರ್? ರೇಟ್ ಎಲ್ಲ ಯಾವ ಥರ? ರೇಟ್ ಎಲ್ಲ ಕಮ್ಮಿ ಸರ್. ಬೆಂಗ್ಳೂರು ರೇಟ್ ಏನಿರಲ್ಲ? ಏನಿರಲ್ಲ ಸರ್. ಹಾಂ, ಆರಾಮ್ ಸರ್. ಹೋಗಕ್ಕಿಂತ ಮುಂಚೆ ಎಲ್ಲಾದರೂ ಹಿಂಗೆ ಇವಾಗ ಹೋಗಕ್ಕಿಂತ ಮುಂಚೆ ಎಲ್ಲ ಆರಾಮ್ಸೆ ತಿನ್ಕೊಂಡು ಹೋಗಿ. ಓಕೆ, ಥ್ಯಾಂಕ್ ಯು ಸರ್. ಇಲ್ಲಿ 2-3 ಅಂಗಡಿ ಇರುತ್ತೆ, ಅಲ್ಲೊಂದಿದೆ, ಇಲ್ಲೊಂದಿದೆ, ಹಣ್ಣಿನ ಅಂಗಡಿ ಇದೆ. ಬಟ್ ಇಲ್ಲಿದೆಯಲ್ಲ ಈ ಫಸ್ಟ್ ಸಿಗೋ ಅಂಗಡಿನೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಇಲ್ಲೇ ಬಂದು ತಿಂಡಿ ತಿಂದ್ಕೊಂಡು ಹೋಗ್ಬೋದು ನೀವು. ಕುತ್ಕೊಳಕ್ಕೆ ಚೆನ್ನಾಗಿದೆ, ಒಳ್ಳೆ ಯಾವುದ ಫಾರ್ಮ್ ಹೌಸ್ ಅಲ್ಲಿ ಕುತ್ಕೊಂಡ್ರು ಫೀಲ್ ಆಗುತ್ತೆ. ವೆದರ್ ಮಾತ್ರ ಸೂಪರ್ ಆಗಿದೆ, ಇಂಥ ಟೈಮಲ್ಲಂತೂ ಇನ್ನೂ ಸೂಪರು. ನೋಡಿ, ಹೈವೇ ಗಾಡಿಗಳು ಹೋಗ್ತಾ ಇರುತ್ತೆ, ನೋಡ್ತಾ ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ಮಸಾಲ ಇಡ್ಲಿ, ಬಜ್ಜಿ ಬೋಂಡ, ಬಿಸಿ ಬಿಸಿ ಬಜ್ಜಿ ಬೋಂಡ, ಮಸಾಲ ಇಡ್ಲಿ, ರೈಸ್ ಬಾತು, ಒಂದು ಇಡ್ಲಿ, ಹಾಫ್ ರೈಸ್ ಬಾತು, ಬಜ್ಜಿ ಬೋಂಡ ಹಾಕಿಸ್ಕೊಂಡ್ರೆ ಸೂಪರು. ಸರಿ ಸರಿ.